ಅವರು ನನ್ನ ಮೇಲೆ ಬಂದಿರುವಂತ ಆಪಾದನೆ ನೋಡಿ, ಯಾರು ಅವ್ರ ಮೇಲೆ ಯಾರು ಕೂಡ ಅವರ ಪ್ರಾಮಾಣಿಕತೆ ಬಗ್ಗೆ ಪ್ರಶ್ನೆ ಎತ್ತಿಲ್ಲ. ನೀವು ಆ ವಿಡಿಯೋ ನೋಡಿದ್ರೆ ಅದು ಏನಾಗಿದೆ ಅಂದರೆ, ಕೆ ಆರ್ ಐ ಡಿಯಲ್ಲಿಗೆ ಅವಾಗ ಅವರೇ ಎಮ್ ಎಲ್ ಎ ಆದರೂ ಕೆ ಆರ್ ಐ ಡಿಯಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಏಜೆನ್ಸಿ ಫೈನಲೈಸ್ ಒಂದೊಂದು ಸರಿ ಏನಾಗುತ್ತೆ, ಶಾಸಕರು ಮಾಡೋದಿಲ್ಲ, ಕೆ ಆರ್ ಡಿ ಬಿಯಿಂದನೇ ಆಗಿಬಿಡುತ್ತೆ ಇವೆಲ್ಲ ಕಾಮಗಾರಿಗಳು, ತುರ್ತಾಗಿ ಕೊಡಬೇಕು ಅಂದ್ಬಿಟ್ಟು ಖರ್ಚು ಮಾಡಬೇಕು ಅಂದ್ಬಿಟ್ಟು ಅವರು ಒಂದೊಂದು ಸರಿ ಇಲಾಖೆನೇ ಏನು ಏಜೆನ್ಸಿ ನೇಮಕ ಮಾಡುತ್ತೆ, ಕೆಲವು ಸರಿ ನಿಗಮ ಮಂಡಳಿ ಏನಿರ್ತದೆ ಅದು ಏಜೆನ್ಸಿ ನೇಮಕ ಮಾಡುತ್ತೆ, ಎಲ್ಲ ಶಾಸಕರೇ ಮಾಡ್ತಾರೆ ಅಂತಿಲ್ಲ. ಸೊ ವಿಷಯ ಅದೆಲ್ಲೋ ಒಂದು ಮಿಸ್ಕಮ್ಯುನಿಕೇಶನ್ ಆಗಿರ್ಬೋದು ಅಂತ ನಾನು ಭಾವಿಸ್ತಾ ಇದ್ದೀನಿ. ನಿನ್ನೆಯಿಂದ ಏನಾದರೂ ಸಂಪರ್ಕ ಮಾಡಿದ್ರೆ ಇಲ್ಲ, ಅವ್ರು ಇವ್ರು ಮಾತಾಡಿದ್ದೀನಿ, ಇವತ್ತೇನೋ ಬರ್ತಾರೆ ಅನ್ಸುತ್ತೆ ಸಾಹೇಬರು, ನೋಡೋಣ. ಸರ್ ಮತ್ತೊಂದು, ಈಗ ಅವರು ಪದೇ ಪದೇ ವಿಚಾರ, ಇದು ಒಂದು ಪ್ರಕರಣ ಹಿಂದೆನೂ ಕೂಡ ಸಚಿವರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ, ಹಂಗಾಗಿ ನಾವು ಪದೇ ಪದೇ ಸಿಎಂ ಮೂಲಕನೇ ಬರೋ ಮಾಡಿಸ್ಬೇಕು, ಕೆಲಸ ಮಾಡಿಸ್ಬೇಕಂತ ಪರಿಸ್ಥಿತಿ ಬಂದಿದೆ ಅಂತ ಬೇಸರ. ನೋಡಿ ಹಾಗಲ್ಲ, ನೋಡಿ ಇದು ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ. ನಾನು ಹೇಳ್ದಂಗೆ ಅವರು ಸ್ವಾಭಿಮಾನಿ ವ್ಯಕ್ತಿ, ಯಾರು ಕೂಡ ಅವರಿಗೆ ಬೆಟ್ ಮಾಡಿ ಇಲ್ಲಿವರೆಗೂ ಅವರು 40-50 ವರ್ಷದ ಏನು ರಾಜಕೀಯ ಜೀವನ ಇದೆ ಸಾರ್ವಜನಿಕರ ಜೀವನದಲ್ಲಿ ಯಾರೂ ಮಾಡಿಲ್ಲ. ಸೊ ಎಲ್ಲೋ ಒಂದು ಕಡೆ ಹೀಗೆ ಏನು ಮಿಸ್ಕಮ್ಯುನಿಕೇಶನಿಂದ ಈಗ ಆಗ್ತಾಯಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅವ್ರ ಹತ್ರ ಏನಿದೆ ನಾನು ಮಾತನಾಡ್ತೀನಿ. ನಾವೇನು ಅವ್ರ ನೆರಳಲ್ಲೇ ಬೆಳೆದವರಲ್ಲ ನಾವೆಲ್ಲರೂ. ಅವ್ರ ಏನು ಮಾರ್ಗದರ್ಶನ ಹಾಕ್ಕೊಟ್ಟಿದ್ದಾರೆ ಅವರಾಗಲಿ, ಧರ್ಮ ಸಿಂಗ್ ಸಾಹೇಬರಾಗಲಿ, ಖರ್ಗೆ ಸಾಹೇಬರಾಗಲಿ, ಇವರೆಲ್ಲರೂ ಏನು ಮಾರ್ಗದರ್ಶನ ಹಾಕ್ಕೊಟ್ಟಿದೆ. ನಾವು ಅಜಯ್ ಶರಣ್ ಪ್ರಕಾಶ್ ಅವರೆಲ್ಲರೂ ಇದೇ ಹಾದಿನಲ್ಲಿ ನಡೆದಂಥ ವ್ಯಕ್ತಿಗಳು ನಾವೆಲ್ಲರೂ. ಸೊ ಅದರಿಂದ ಅವ್ರ ಅದೇನಿದೆ ಏನೇ ಇದ್ರು ಕೂಡ ನಾವು ಬಗೆಹರಿಸ್ಕೋತೀವಿ. ಇಲ್ಲ ಈಗಾಗಲೇ ಇದೆ ಅಲ್ಲ, ಹೌದೌದು, ನಮ್ಮ ಕಿಯಾನಿಕ್ಸ್ ಆಗಲಿ, ಕೆ ಆರ್ ಐ ಡಿಎಲ್ ಆಗಲಿ, ಪಿ ಡಬ್ಲ್ಯೂ ಡಿ ನಮ್ಮ ಭಾಗದಲ್ಲಿ, ಕೆ ಕೆ ಆರ್ ಡಿ ಬಿ ಇರಲಿ, ಎಲ್ಲನೂ ಅವರಿಗೆ ವಹಿಸ್ತಾ ಇದ್ದೀವಿ. ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.